1 ಅವರ್ ಆಯ್ತು ಆಲ್ರೆಡಿ. ಸೊ ಇವಾಗ ಫೈನಲಿ ಸಿಕ್ಕಿದೆ. ಮಸ್ತ್ ಇದೆ ಚಟ್ನಿ ಮಾತ್ರ ಫುಲ್ ಕ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಮೈಸೂರಿಗೆ ಹೋಗ್ತಾ ಇದ್ವಿ, ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಊರಿಂದ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ದಾರಿಯಲ್ಲಿ ಬ್ರೇಕ್ಫಾಸ್ಟಿಗೆ ನಿಂದಿಸಿದ್ದೀವಿ. ಎಲ್ಲಿ ಅಂತಂದರೆ ಇದು ದರಸಗುಪ್ಪೆ ಅಂತ, ಶಿವಪ್ಪ ಇಡ್ಲಿ ಅಂತ, ತುಂಬ ಫೇಮಸ್ ಆಗಿದೆ. ಸೊ ಇಲ್ಲಿ ಇಡ್ಲಿಗೆ ನಿಂದಿಸಿದ್ದೀವಿ, ನೋಡೋಣ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದು ಹೈವೇಯಿಂದ ಒಳಗಡೆ 3 ಕಿಲೋಮೀಟರ್ಸ್ ಬರಬೇಕು. ನೀವೇ ನೋಡ್ಬೋದು ಈ ಪ್ಲೇಸ್ ಎಷ್ಟ್ರೆಶ್ ಇದೆ ಅಂತ ಹೇಳಿ. ಸೊ ಇದು ಬಂದು ಶಿವಪ್ಪ ಇಡ್ಲಿ ಹೋಟೆಲ್ ಅಂತ ಕರೀತಾರೆ, ದರಸಗುಪ್ಪೆ ಪಾಂಡವಪುರ ಹತ್ರ ಬರುತ್ತೆ. ಹಾಗೆ ನೀವೇನಾದರೂ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಬ್ರೇಕ್ಫಾಸ್ಟ್ಗೆ ಎಲ್ಲಿ ನಿಂದಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಸೊ ನೀವು ಈ ಪ್ಲೇಸ್ನ ಟ್ರೈ ಮಾಡ್ಬೋದು. ಆದರೆ ಮಿನಿಮಮ್ ವೇಟಿಂಗ್ ಪೀರಿಯಡ್ ಬಂದು 1.5 ಅವರ್ ಟು 1 ಅವರ್ ಇದ್ದೇ ಇರುತ್ತೆ. ಸೊ ನಿಮಗೆ ವೇಟ್ ಮಾಡೋಷ್ಟು ಪೇಷನ್ಸ್ ಇತ್ತು ಅಂತಂದರೆ, ಹಾಗೆ ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ಈ ಹೋಟೆಲಲ್ಲಿ ಸ್ಟಾಪ್ ಮಾಡ್ಬೋದು. ಇಲ್ಲಿ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 11:30 ಇರುತ್ತೆ. ಆಮೇಲೆ ಇಲ್ಲಿ ಟೋಕನ್ ಸಿಸ್ಟಮ್ ಇದೆ, ನೀವು ಟೋಕನ್ ತೊಗೋಬೇಕು. ಟೋಕನ್ ತೊಗೊಂಡ್ಮೇಲೆ 1/2 ಗಂಟೆ ಇಲ್ಲಾಂದರೆ 1 ಅವರ್ ಆದಮೇಲೆ ನಿಮಗೆ ಇಡ್ಲಿ ಸಿಗುತ್ತೆ. ಸೊ ವೇಟ್ ಮಾಡೋಷ್ಟು ಪೇಷನ್ಸ್ ಇರಬೇಕು ನಿಮಗೆ. ಇವರೇ ನೋಡಿ ಶಿವಪ್ಪ ಅನ್ನೋರು, ಇವರೊಬ್ಬರೇ ಇಲ್ಲಿ ಕೆಲಸ ಮಾಡೋದು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಇಲ್ಲಿ ಇರೋದು ಅಕ್ಕಿ ಇಡ್ಲಿ, ಇದು ರವೆ ಇಡ್ಲಿ ಅಲ್ಲ, ಅಕ್ಕಿ ಇಡ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಚಟ್ನಿ ಮತ್ತು ಬೆಣ್ಣೆ ಕೊಡ್ತಾರೆ, ಅದು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಮಾತ್ರ. ಚಟ್ನಿ ಸ್ವಲ್ಪ ಸ್ಪೈಸಿ ಮಸ್ತ್ ಇರುತ್ತೆ. ಸೊ ನೀವೇನಾದರೂ ಈ ಕಡೆ ಮೈಸೂರು ಕಡೆ ಹೋಗಂಗಿದ್ರೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮಗೆ ಬರೀ ಇಡ್ಲಿ ಅಷ್ಟೇ ಸಿಗುತ್ತೆ, ಇಡ್ಲಿ ಬಿಟ್ಟು ಬೇರೆ ಏನು ಐಟಮ್ ಸಿಗಲ್ಲ ಇಲ್ಲಿ. ಹಾಗೆ ಇಲ್ಲಿ ಪ್ರೈಸ್ ಬಂದು 8 ಇಡ್ಲಿಗೆ 40 ರೂಪಾಯಿ, ಹಾಗೆ 12 ಇಡ್ಲಿಗೆ 60 ರೂಪಾಯಿ ತೊಗೊತಾರೆ. ನಾವು ಈ ಇಡ್ಲಿಗೆ ವೇಟ್ ಮಾಡ್ತಾ 1 ಅವರ್ ಆಯ್ತು ಆಲ್ರೆಡಿ. ಸೊ ಇವಾಗ ಫೈನಲಿ ಸಿಕ್ಕಿದೆ. ಮಸ್ತ್ ಇದೆ ಚಟ್ನಿ ಮಾತ್ರ ಫುಲ್ ಖಾರ ಖಾರ ಇದೆ, ಹಾಗೆ ಇಡ್ಲಿ ಕೂಡ ತುಂಬ ಚೆನ್ನಾಗಿದೆ. ಬೆಣ್ಣೆ ಹಾಕ್ಕೊಟ್ಟಿದ್ರೆ ಜೊತೆಗೆ ಇಡ್ಲಿ ಫುಲ್ ಸಾಫ್ಟ್ ಸಾಫ್ಟ್ ಆಗಿತ್ತು, ಹಾಗೆ ಚಟ್ನಿ ಮಾತ್ರ ಫುಲ್ ಸ್ಪೈಸಿ ಆಗಿತ್ತು. ಅದ್ರ ಜೊತೆ ಬೆಣ್ಣೆ ಹಾಕ್ಕೊಟ್ಟಿದ್ರು, ಸೊ ಅದು ಒಂಥರ ಕಾಂಬಿನೇಷನೇ ಬೇರೆ ಆಗಿತ್ತು, ಸಖತ್ ಟೇಸ್ಟಿ ಆಗಿತ್ತು. ನೀವೇನಾದ್ರೂ ಈ ಪ್ಲೇಸ್ನ ಆಲ್ರೆಡಿ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಎಷ್ಟೊತ್ತು ವೇಟ್ ಮಾಡಿದ್ರಿ ಇಲ್ಲಿ ಅಂತ. ದರಸಗುಪ್ಪೆ ಅಂತ ಹಾಕಿದ್ರೆ ಬರುತ್ತೆ, ಹಾಗೆ ಇದು ಮೈಸೂರು ಹೈವೇಯಿಂದ ಒಳಗಡೆ 3 ಕಿಲೋಮೀಟರ್ಸ್ ಬರಬೇಕು. ಹಾಗೆ ವೇಟಿಂಗ್ ಪೀರಿಯಡ್ ಮಾತ್ರ 1 ಅವರ್ ವೇಟ್ ಮಾಡಿದ್ವಿ. ಇವತ್ತು ವೀಕ್ ಡೇ ಆದ್ರೂ 1 ತಾಸು ವೇಟ್ ಮಾಡಿದ್ವಿ. ಸೊ ವೀಕೆಂಡ್ ನೆನೆಸ್ಕೊಳ್ಳಿ ಇನ್ನೂ ಎಷ್ಟು ಕಿವಿ ಇರುತ್ತೆ ಅಂತ. ಆದರೆ ಇಡ್ಲಿ ತುಂಬ ಚೆನ್ನಾಗಿತ್ತು, ಇಡ್ಲಿ ಜೊತೆ ಚಟ್ನಿ ಮತ್ತು ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಬೆಣ್ಣೆ ಬೇರೆ ಹಾಕ್ಬಿಟ್ಟಿದ್ರು, ಸೊ ಚೆನ್ನಾಗಿತ್ತು. ಒಂದ್ಸಲ ನೀವು ಬಂದು ಟ್ರೈ ಮಾಡಿ ಏನಾದರೂ ಈ ಕಡೆ ಬಂದರೆ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ದೇವಸ್ಥಾನ ರೀಚ್ ಆಗಿದ್ದೀವಿ, ಬನ್ನಿ ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಹಾಗೆ ಪೂಜೆ ಕೂಡ ಮಾಡಿಸಿದ್ವಿ, ಪೂಜೆ ಕೂಡ ಚೆನ್ನಾಗಾಯಿತು. ಹಾಗೆ ಇವಾಗ ಹೊರಗಡೆ ಬಂದಮೇಲೆ ಇಲ್ಲಿ ನಮ್ಮ ಕಕ್ಕಿ 5 ಜನಕ್ಕೆ ಉಡಿ ತುಂಬ್ತಾ ಇದ್ದಾರೆ, ಮುತ್ತೈದರಿಗೆ ಉಡಿ ತುಂಬ್ತಾ ಇದ್ದಾರೆ ಇಲ್ಲಿ.
ಮೈಸೂರಿಂದ ನೆಕ್ಸ್ಟು ನಂಜನಗೂಡಿಗೆ ಹೋದ್ವಿ. ಆದರೆ ನಂಜನಗೂಡಿಗೆ ಹೋಗೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು, ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ. ಸೊ ನಾವು ಹೋಗಿದ್ದು ಅರೌಂಡ್ 1:00 ಆಗಿತ್ತು, ಆದರೆ ಕರೆಕ್ಟ್ ನಾವು ಹೋಗೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಹಂಗೆ ಹೊರಗಡೆಯಿಂದ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಮೈಸೂರಿಗೆ ಬಂದು ಇಲ್ಲಿ ಜಲ್ಪಾನಕ್ಕೆ ಬಂದಿದ್ವಿ ಊಟ ಮಾಡೋಕ್ಕೆ. ಇವಾಗ ಲಂಚ್ಗೆ ಜಲ್ಪಾನಕ್ಕೆ ಬಂದಿದ್ದೀವಿ. ಜಲ್ಪಾನ್ ಅನ್ನೋದು ಇದೊಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು, ಹಾಗೆ ಇದ್ರ ಬ್ರಾಂಚ್ ಕೂಡ ಬೆಂಗಳೂರಲ್ಲಿ ಕೂಡ ಇದೆ. ಸೊ ನೀವು ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿ ಟ್ರೈ ಮಾಡ್ಬೋದು. ಹಾಗೆ ಇವ್ರದ್ದು ಮೆನು ಸ್ವಲ್ಪ ಯೂನಿಕ್ ಆಗಿದೆ, ಹಾಗೆ ಆದರೆ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಹಾಗೆ ಫುಡ್ದು ಎಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಬನ್ನಿ ನಾವೇನೇನು ಆರ್ಡರ್ ಮಾಡಿದ್ವಿ ಅಂತೆಲ್ಲ ಹೇಳ್ತೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ತಿಲ್ಲಿ ಬೇಬಿ ಕಾರ್ನ್ ಅಂತ, ಹಾಗೆ ಇದು ಬಂದು ಬುಟ್ಟ ಸಿಗರ್ ಅಂತ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಕೆಳಗಡೆ ಮಯೋನೀಸ್ ಇದೆ. ಸೊ ಅವ್ರ ಮೆನು ಅಲ್ಲಿ ಮಸ್ಟ್ ಟ್ರೈ ಡಿಶಸ್ ಅಂತ ಇದೆ. ಸೊ ನೀವು ಅದನ್ನು ಮೆನು ನೋಡಿ ನೀವು ಆರ್ಡ್ರ್ ಮಾಡ್ಬೋದು. ಹಾಗೆ ನಿಮಗೆ ಇಲ್ಲಿ ತುಂಬ ವೆರೈಟೀಸ್ ಆಫ್ ಸ್ಟಾರ್ಟರ್ ಸಿಗುತ್ತೆ, ಹಾಗೆ ಇಲ್ಲಿ ಇಟಾಲಿಯನ್, ಇಂಡಿಯನ್, ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲನೂ ಕೂಡ ಸಿಗುತ್ತೆ. ಲಾಸ್ಟ್ಗೆ ಡೆಸರ್ಟ್ಸ್ ಆರ್ಡ್ರ್ ಮಾಡಿದ್ವಿ. ಇದು ಬಂದು ಬೇಕ್ ರಸಗುಲ್ಲ ವಿತ್ ರಸ್ಮಲಾಯ್, ಹಾಗೆ ಜಲ್ಪಾನ್ ಸ್ಪೆಷಲ್ ಸಂಡೇ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ಹಾಗೆ ಇದು ಬಂದು ಪಾನ್ ಶಾಟ್ ಅಂತೆ, ನಮಗೆ ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿದ್ರು ಲಾಸ್ಟ್ಗೆ. ಜಲ್ಪಾನಲ್ಲಿ ಊಟ ಮಾಡಿದ್ವಿ, ಊಟ ತುಂಬ ಚೆನ್ನಾಗಿತ್ತು ಇಲ್ಲಿ. ಹಾಗೆ ನೀವೇನಾದರೂ ಮೈಸೂರಲ್ಲಿದ್ದರೆ ಇಲ್ಲಾಂದರೆ ಮೈಸೂರಿಗೆ ಬರ್ತಾ ಇದ್ರೆ ಒಂದ್ಸಲ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ. ಇದು ಚಾಮುಂಡಿ ಬೆಟ್ಟಕ್ಕೆ ಮೇಲೆ ಸ್ಟೆಪ್ಸಿಂದ ಹೋಗೋ ದಾರಿ. ಸೊ ನಾವು ಇವಾಗ ಹೋಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಹೋಗ್ತೀವಿ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಸ್ಟೆಪ್ಸ್ ದಾರಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಏನೋ ಇದು ಬೆಟ್ಟ ಹತ್ಕೊಂಡೇ ಹೋಗ್ತೀವಿ.
ಹಾಗೆ ಇದೊಂದು ಚಿಕ್ಕ ವಿಡಿಯೋ ನಾವು ಮೈಸೂರಿಗೆ ಬಂದಿದ್ದು, ಚಾಮುಂಡಿ ಬೆಟ್ಟ ಮತ್ತು ನಂಜನಗೂಡು ಹೋಗಿ ದರ್ಶನ ತೊಗೊಂಡ್ಬಂದ್ವಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.